ಮೈಕ್ರೋಸಾಫ್ಟ್ ಸರ್ವರ್ ಸಮಸ್ಯೆಗೆ ಆಂಟಿವೈರಸ್ ಅಪ್ಡೇಟ್ ಕಾರಣ ಅಂತ ಮೈಕ್ರೋಸಾಫ್ಟ್ ಹೇಳಿಕೊಂಡಿದೆ. ಮೈಕ್ರೋಸಾಫ್ಟ್ನಲ್ಲಿ ಉಂಟಾಗಿದ್ದ ಸಮಸ್ಯೆಗೆ ಆಂಟಿವೈರಸ್ ಅಪ್ಡೇಟ್ ಕಾರಣ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಕ್ಲೌಡ್ ಸ್ಟ್ರೈಕ್ ಆಂಟಿವೈರಸ್ ನವೀಕರಿಸಬೇಕಾಗಿತ್ತು. ಕಂಪನಿ ಸಮಯಕ್ಕೆ ಸರಿಯಾಗಿ ಅಪ್ಡೇಟ್ ಮಾಡಲು ಸಾಧ್ಯವಾಗಿಲ್ಲ. ಇದರಿಂದಾಗಿ ಜಗತ್ತು ಈ ಐಟಿ ಬಿಕ್ಕಟ್ಟನ್ನು ಎದುರಿಸುವಂತಾಯಿತು ಅಂತ ಮೈಕ್ರೋಸಾಫ್ಟ್ ಸಂಯೋಜಿತ ಸೈಬರ್ ಸೆಕ್ಯೂರಿಟಿ ಸಂಸ್ಥೆ ತಿಳಿಸಿದೆ. ಮೈಕ್ರೋಸಾಫ್ಟ್ ಸರ್ವರ್ಗಳಲ್ಲಿ ಉದ್ಭವಿಸಿದ ಸಮಸ್ಯೆಯಿಂದಾಗಿ ಜಾಗತಿಕವಾಗಿ ತಾಂತ್ರಿಕ ಬಿಕ್ಕಟ್ಟು ತಲೆದೋರಿತು. ಹಾಗಾಗಿ ಈ ಸಮಸ್ಯೆಗೆ ಕಾರಣವೇನು ಎನ್ನುವ ಮಾಹಿತಿ ಇದೀಗ ಹಂಚಿಕೊಂಡಿದ್ದಾರೆ. ಕ್ಲೌಡ್ ಸ್ಟ್ರೈಕ್ ಆಂಟಿವೈರಸ್ ನವೀಕರಿಸಬೇಕಾಗಿತ್ತು, ಆದರೆ ಅದನ್ನು ಕಂಪನಿ ಸರಿಯಾದ ಸಮಯಕ್ಕೆ ಮಾಡದ ಕಾರಣ ಈ ತರಹದ ಸಮಸ್ಯೆ ತಲೆದೋರಿದೆ ಅಂತ ಹೇಳಿದ್ದಾರೆ. ಇನ್ನು ದೆಹಲಿ ವಿಮಾನ ನಿಲ್ದಾಣ ಕೂಡ ಸರ್ವರ್ ಸಮಸ್ಯೆಯನ್ನ ಅನುಭವಿಸಬೇಕಾಗಿತ್ತು. ಅಸಮರ್ಪಕ ಸರ್ವರ್ ಬಳಕೆಯಿಂದಾಗಿ ಕಾರ್ಯಕ್ಕೆ ಸಂಬಂಧಿಸಿದ ಬಿಕ್ಕಟ್ಟನ್ನು ಅವರು ಕೂಡ ಎದುರಿಸಿದ್ರು. ಐಟಿ ಬಿಕ್ಕಟ್ಟಿನಿಂದಾಗಿ ವಿಮಾನ ಸೇವೆಗಳ ಮೇಲೆ ಪರಿಣಾಮ ಬೀರಿದ್ದು ಪ್ರಯಾಣಿಕರಿಗೆ ಉಂಟಾದ ಅನಾನುಕೂಲತೆಗಳನ್ನು ನಿವಾರಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ತಿಳಿಸಿದ್ರು.